ಸಿಗಲಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಬಿಡಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತ್ತುಲ್ಲಾಹಿ ವಬರಕಾತ. ಈ ಸಮಾರಂಭದ ಅಧ್ಯಕ್ಷರಾದಂಥ ಎನ್ಎಫ್ ಅಬ್ದುಲ್ಲಾ ಕುಂಜಿಯವರೇ, ಕರ್ನಾಟಕದ ಇತಿಹಾಸ ಇಂಥ ಒಂದು ಯಾತ್ರೆಯನ್ನ ಬಂದೆನವಾದ ರಹಮತ್ತುಲ್ಲಾಹಿ ಅಲೈಹಿರ ನಂತರ ಯಾರಾದರೂ ಮಾಡಿದ್ರೆ ಅದು ಸುಲ್ತಾನುಲ್ ಉಲ್ಮಾ ಕಾಂತಪುರಂ ಎ ಪಿ ಉಸ್ತಾದ್ರವರು, ಪರಮ ಪೂಜ್ಯ ಪೇಜಾವರ ಸ್ವಾಮೀಜಿಯವರೇ, ರಿವರೆಂಟ್ ಫಾದರ್ ಅವರೇ, ಕನ್ನಡ ನಾಡು ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲ ಮಂತ್ರಿವರ್ಯರೇ, ಶಾಸಕರೇ, ಮೇಯರ್ ಅವರೇ, ಎಲ್ಲ ಎಸ್ಎಸ್ಎಫ್ನ ಸ್ನೇಹಿತರು, ಕರ್ನಾಟಕದ ಇತಿಹಾಸ. ನನಗೊಂದು ಭಾರಿ ಭಾರಿ ಆಸೆ ಇತ್ತು, ಮಂಗಳೂರಿನ ನೆಹರು ಮೈದಾನದಲ್ಲಿ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಕಾಂತಪುರ ಮುಸ್ತಾದ ಪೇಜಾವರ ಶ್ರೀ ಮತ್ತು ರಿವರೆಂಡ್ ಫಾದರ್ ಅವರ ಸಂಗಮ ಆಗಬೇಕು. ಇವತ್ತು ಆ ಸಂಗಮ ಇವತ್ತಾಗಿದೆ. 9 ದಿವಸದಿಂದ ಕರ್ನಾಟಕದಲ್ಲಿ ಗುಲ್ಬರ್ಗದಿಂದ ಪ್ರಾರಂಭವಾಗಿ ಇವತ್ತು ಮಂಗಳೂರಿಗೆ ಇದು ಮುಗಿದು ಅನೇಕ ಅಡೆತಡೆಗಳು ಬಂದರೂ ಕೂಡ ಅಲ್ಲಾಹು ಸುಭಾನವ ತಾಲ ಕೊಟ್ಟಂತ ದೊಡ್ಡ ಸರ್ಟಿಫಿಕೇಟ್, ಮಿಕಾಯಿಲ್ ಅಲೈಹಿಸ್ಸಲಾಮಿ ಹೇಳದ ಮಳೆ ಹಾಕ್, ಮಳೆ ಬಿತ್ತು, ಮುಖ್ಯಮಂತ್ರಿಗಳು ಹೇಳಿದ್ರು ನಿಮ್ಮ ಶಿಸ್ತನ್ನು ನಾನು ಒಪ್ಪಿದ್ದೇನೆ, ಅಲ್ಲಾಹು ಸುಭಾನವ ತಾಲ ಮಿಕಾಯಿಲ್ ಅಲೈಹಿಸ್ಸಲಾಮಿ ಹೇಳ್ತೇನೆ ಮಳೆ ನಿಲ್ತು, ಮಳೆ ನಿಂತು. ಎಂದು ಪ್ರಿಯಪಟ್ಟ ಸ್ನೇಹಿತ ಮಾರೆ ವಿಶದವಾಗಿ ಸಂಸಾರಕ್ಕೆ ವೇದಿಯಲ್ಲೇ ಇದೆ. 25 ಕೊಲ್ಲ 1989 ಎಂದ ಶೇಖ್ ಮಡವೂರು ಹತಸಲ್ಲಾಹು ಸುರಲ್ಲದಿ ಅನ್ನು ಮಹಾನವರು ಪರ್ಣದೆ ತಾಜುಲ್ ಉಲ್ಮಾ ಹತಸಲ್ಲಾಹು ಸುರಲ್ಲದಿ ಕಾಂದಪುರಂ ಎ ಪಿ ಅಬುಬಕರ್ ಮುಸ್ಲಿಯಾರ್ ವಿಜಯಿಚ್ಚು ವಿಜಯಿಚ್ಚು ದಯಾಮನ್ನಾಳವರೆ ಸಂಘಟನೆಯಿಂದ ಐದು ದೃಢ ಸಾಕ್ಷಿಯ ಮಯ ವೈದಿಕ್ಯಂ ಕೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಳೆ ಅಲ್ಲ, ಇಲ್ಲಿ ಬೆಂಕಿ ಬಿದ್ದಿದ್ರೂ ಕೂಡ ಉಸ್ತಾದ್ ಅವರು ಹೇಳೋ ತನಕ ಒಬ್ಬ ಮನುಷ್ಯ ಇಲ್ಲಿಂದ ಕದಲ್ತಾ ಇರಲಿಲ್ಲ. ಇವತ್ತು ಈ ಜನ ನಾವು ರಾಜಕೀಯ ಪಾರ್ಟಿಯವರು ಅನೇಕ ಸಭೆಗಳನ್ನು ಮಾಡ್ತೇವೆ, ಲಾರಿ ಕೊಡ್ತೇವೆ, ದುಡ್ಡು ಕೊಡ್ತೇವೆ, ಬಿರಿಯಾನಿ ಕೊಡ್ತೇವೆ, ಆದ್ರೆ ಈ ಸಭೆಗೆ ಬಸ್ ಇಲ್ಲ, ಕಾರ್ ಇಲ್ಲ, ಸಾವಿರಾರು ಜನ ಬಡವರು ಇವತ್ತು ತಮ್ಮ ಕೈಯಿಂದ ದುಡ್ಡು ಹಾಕೊಂಡೇನಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಿಂದ ಬಂದು ಇವತ್ತು ದಿವಸ ಈ ಸಂಗಮ ಸೇರಿದ್ದಾರೆ. ಆದ್ರಿಂದ ಈ ಮಲಕುಲ ಯಾತ್ರೆ ಎಲ್ಲರಿಗೂ ಸಂದೇಶ ಕೊಡ್ತೀನಿ. ಇವಡೆಲ್ಲ ಮತ್ತೆ ವಿಭಾಗದಲ್ಲಿ ನೀವು ಸಂದೇಶ ಕೊಡಕ ಬಂದೋಳಿ ಅಲ್ಹಮ್ದುಲಿಲ್ಲ. ಇನ್ನು ಅಲ್ಲಾಹು ಸುಭಾನಹು ವತಾಲ ಈ ಮಹಾನ್ಮಾರ ಚರಿತ್ರೆ ಪೇಜಾವರ ಸ್ವಾಮಿ ಸುನ್ನಿ ಉಲಮಾ ವರಸ್ತೆಲ್ತು ಕೂಡ ಅನ್ನು ಪರಂಜಾ ಏನು ಚರಿತ್ರಕಾರ ಕೂಡ ಅದು ಮಿಂಚು ಕೂಡಿ ಓರ್ಮಿಕ್ಯಾನ್ ಬಿಜಾರಿಕ್ಯಾನ್ ಪಚ್ಚಾತ ಸಂಗತಿ ಮಹಾನ್ಮಾರ ಕೈಗೊಂಡು ಅಲ್ಲಾಹು ಸುಭಾನಹು ವತಾಲ ಇಂದು ಎತ್ತಿಕೊಡ್ತು. ಆದ್ರಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಪ್ರಾರ್ಥನೆ ಮಾಡತಕ್ಕಂಥದ್ದು ಏನು, ಈ ಮನವಿ ಪತ್ರವನ್ನು ನಿಮಗೆ ಕೊಡಿದೆವು, ಮತ್ತೆ ಪುನಃ ಮಾರ್ಚ್ ತಿಂಗಳಲ್ಲೇ ಕರ್ನಾಟಕ ಬೆಂಗಳೂರಿನಲ್ಲೇ ಇಂಥ ಒಂದು ದೊಡ್ಡ ಮಹಾಸಮ್ಮೇಳನವನ್ನ ಇನ್ಶಾ ಅಲ್ಲಾ ಎಸ್ಎಸ್ಎಫ್ ನ ಪರವಾಗಿ ನಾವು ಮಾಡ್ತೇವೆನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 100 ಕೋಟಿ ರೂಪಾಯಿಯ ಪದ್ಧತಿಯನ್ನ ಇವತ್ತು ಎಸ್ಎಸ್ಎಫ್ನವರು ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಹಾಕಿಕೊಂಡಿದ್ದಾರೆ ವಿವಿಧ ವಿದ್ಯಾಭ್ಯಾಸಗಳಿಗೆ ಮಾಡೋದಕ್ಕೆ. ಆಸ್ಪತ್ರೆಗಳಿಗೆ ವೀಲ್ ಚೇರ್ಗಳು, ಆಸ್ಪತ್ರೆಗಳಿಗೆ ಜನರೇಟರ್ ಸೆಟ್ಗಳು, ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು, ಏನು ಹಿಂದೂ ಧರ್ಮದ ತತ್ವ ಇದೆಯೋ, ಒಬ್ಬ ಸಾಯಿಲ ಫಲಾತಂಗರ್ ಒಬ್ಬ ಅಭಿನೇಮ ಪಹಾತಿ
ಅದನ್ನು ಇವತ್ತಿನ ದಿವಸ ಎಸ್ಎಸ್ಎಫ್ನವರು ಸಾರ್ ಹೇಳಿ ಇವತ್ತು ಎಲ್ಲ ಸಮಾಜದ ಜನರಿಗೆ ಉಪಯೋಗ ಆಗ್ತಕ್ಕಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲಾರದೆ ಇವತ್ತು ನನ್ನ ರಾಜ್ಯದಲ್ಲಿ ಒಂದು ಶಿಸ್ತು, ಒಂದು ನಿಯಮ, ಇವತ್ತು ಯಾವ ಸಮಾಜದವರು ಯಾವ ಮತದವರು ಇರಲಿ, 6.5 ಕೋಟಿ ಜನ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಏನು ರಾಷ್ಟ್ರಕವಿ ಪುಟ್ಟಪ್ಪನವರು ಹಾಡಿದರು, ಆ ಒಂದು ಸಂದೇಶವನ್ನ ಭಯೋತ್ಪಾದನೆ ವಿರುದ್ಧ ಇಷ್ಟು ಸಂಖ್ಯೆಯಲ್ಲಿ ಮುಸಲ್ಮಾನರು ಒಂದು ಕಡೆ ಸೇರಿ ಪ್ರತಿಜ್ಞೆ ಮಾಡಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಇದು ಪ್ರಥಮ. ಆ ಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ಹೋಗಬೇಕಾಗಿದೆ, ಆ ಕೀರ್ತಿ ಮತ್ತೆ ಎಸ್ಎಸ್ಎಫ್ಗೆ ಹೋಗಬೇಕಾಗಿದೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಮುಸ್ಲಿಂ ಸಮಾಜದವರಿಗೆ ಈ ಸಂದೇಶ ಹೋಗುತ್ತೆ. ಅನೇಕತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥದ್ದೇ ಭಾರತ ದೇಶದ ವೈವಿಧ್ಯತೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು 9 ಪೇಜಾವರ ಶ್ರೀಗಳು, ರೆವರೆಂಡ್ ಫಾದರ್ ಅವರು ಇವತ್ತು ತಾವು ಇಲ್ಲಿ ಬಂದು ನಮ್ಮನ್ನ ಏನು ಆಶೀರ್ವದಿಸಿ ಅನುಗ್ರಹಿಸಿದರು, ನಾವೆಲ್ಲ ಮುಸ್ಲಿಂ ಸಮಾಜದ ಪರವಾಗಿ ನಿಮಗೆ ನಾವು ಚುರುಣಾಗಿದ್ದೇವೆ ಎನ್ನಕ್ಕಂಥ ಮಾತನ್ನು ಹೇಳಿ ಎಂದು ಪ್ರಿಯಪಟ್ಟ ಸಹೋದರ ಮಾರೆ, ಇನ್ನು ಸುನ್ನತ್ ಜಮಾಯತ್ತಿನ ಶಕ್ತಿ ಎಂದಾಣ ಲೋಕತ್ತಿನ ಕಾಣಿಸಿ ಹೊಡೆತ ನಿಂಗ ಈ ಮಯ ಬೈದ ಸಮಯತ್ ಟಿವಿಯಲ್ಲಿ ಸಕಲ ಲೋಕವ ಇನ್ನು ಕಾಣುವಂಡೆ ಸುನ್ನತ್ ಜಮಾಯತ್ತಿಂದ ಓರೋರ ಅಡಿಗಳು ಬಳ್ಳಬಲ್ಲ ತೀ ತಾಯ ಬೀಳಲು ಸಲ ಬಿಡುವ ಎಂದು ಕಾಣಿಸಿ ಹೊಡೆತ ಏಕ್ಷಲ್ಲ ಬರೀ ವಿಜಯ ಅಲ್ಲಾಹು ತಾಲಾ ನಂಜಿ ಬರೆದು ಉಂಡು ತಾಜಿಲ್ ಉಲ್ಮ ಕಾಣುವುಂಡು ಮಡವೂರು ಶೇಖ್ ಕಾಣುವುಂಡು ಎಲ್ಲ ಆನ್ಮಾರ ದುವಾಜಂಗಲ ಕೂಡ ಬೇಡಿಕೆಯಾಗಿಲ್ಲ. ಕಾಂದವರ ಉಸ್ತಾದವರುಗಳೇ ಎನಿ ಧೈರ್ಯಮಾಯಿ ಬಾಕಿ 100 ಸಾವಿರ ಒಳ್ಳ ಜೀವಿಸಿ ಉಸ್ತಾದಿಂದ 100 ಕೊಲ್ಲ ಆಚರಿಕೆಯಾಗಿಲ್ಲ ಒಂದು ಸಂದರ್ಭ.